ಹಿಂದೂ ವಿರೋಧಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕರಸೇವಕರಾದಂಥ ಶ್ರೀಕಾಂತ್ ಪೂಜಾರಿಯವರನ್ನು 31 ವರ್ಷಗಳ ನಂತರ ಬಂಧಿಸ್ತಾರೆ. ಇದರ ಉದ್ದೇಶ ಇಷ್ಟೇ. ನಮಗೀಗಾಗಲೇ ಅನೇಕ ನಿದರ್ಶನಗಳು ಈ ಸರ್ಕಾರ ಕೊಟ್ಟಿದೆ. ಇದು ತುಷ್ಟೀಕರಣದ ರಾಜಕಾರಣ ಮಾಡುವಂತಹ ಹಿಂದೂ ವಿರೋಧಿಗಳನ್ನ, ಹಿಂದೂವನ್ನು ಎರಡನೇ ವರ್ಗದ ಪ್ರಜೆಯಾಗಿ ಇಡುವಂತಹ ಒಂದು ದುಷ್ಟ, ಭ್ರಷ್ಟಾಚಾರಿ, ಕೋಮುವಾದಿ ಕಾಂಗ್ರೆಸ್ ಸರ್ಕಾರ. ಈ ಸರ್ಕಾರ ಇವತ್ತು ಮಾಡಿರುವಂಥ ಕೆಲಸ ಇಡೀ ಕರ್ನಾಟಕ ಜನತೆ, ಕನ್ನಡಿಗರು ತಲೆ ತಗ್ಗಿಸುವಂಥ ಕೆಲಸ. ಏನಕ್ಕಂತಂದರೆ ಇಡೀ ದೇಶದಾದ್ಯಂತ ಅಯೋಧ್ಯೆಗೆ ಶ್ರೀರಾಮ ಮರಳಿ ಬರುವಂತಹ ಸಮಯವನ್ನು ಕಾತರದಿಂದ ಇಡೀ ದೇಶ ಕಾಯ್ತಾ ಇದೆ, ಅದಕ್ಕೆ ಸಂಭ್ರಮಿಸ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಒಂದು ಕಡೆ ಕರ್ನಾಟಕದಿಂದ ಮೂರ್ತಿಯ ಕೆತ್ತನೆಯನ್ನು ಮಾಡಿದಂತಹ ಅವರು ಇದ್ದಾರೆ, ಇನ್ನೊಂದು ಕಡೆ ಶಿಲ್ಪಕಲಾ ಅವರು ಹೋಗಿ ಅಯೋಧ್ಯೆ ರಾಮ ದೇವಸ್ಥಾನಕ್ಕೆ ಕೆಲಸ ಮಾಡಿದ್ದಾರೆ. ಅಂಥದರ ಮಧ್ಯೆ ಆ ಎಲ್ಲ ವಿಚಾರಗಳು ಇಡೀ ದೇಶಾದ್ಯಂತ ಸುದ್ದಿ ಮಾಡ್ತಾ ಇರಬೇಕಾದ್ರೆ ಅದರ ಮಧ್ಯೆ ಈ ಅಂತಹ ಒಂದು ನೀಚ ಕೆಲಸವನ್ನು ಮಾಡಿ ಇಡೀ ಕನ್ನಡಿಗರು ದೇಶದ ಮುಂದೆ ತಲೆ ತಗ್ಗಿಸುವಂತಹ ಒಂದು ಕೆಲಸವನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಿದೆ. ಈ ಕರಸೇವಕರೇನಿದ್ದಾರೆ, ನಾವು ನಮ್ಮ ಏನು ಜನರೇಷನ್ ಇದೆ, ಈ ಜನರೇಷನ್ ಈ ಕರಸೇವಕರಿಗೆ ಇಡೀ ಜೀವನ ಪರ್ಯಂತ ನಾವು ಅವರಿಗೆ ಆಭಾರಿಯಾಗಿದ್ದೀವಿ. ಏನಕ್ಕಂತಂದರೆ ಅವರು ತಮ್ಮ ಜೀವನವನ್ನು ಲೆಕ್ಕಿಸದೆ ಅಯೋಧ್ಯೆಯ ಹೋರಾಟದ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡುವಂತಹ ಕೆಲಸದಲ್ಲಿ ಅವರಿದ್ದರು. ಆದರೆ ಅದಕ್ಕೆ ಏನಕ್ಕೆ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಅಯೋಧ್ಯೆಯ ರಾಮ ಮಂದಿರವನ್ನು ಪುನಃಸ್ಥಾಪಿಸಬೇಕು ಅಂತೇಳಿ 31 ವರ್ಷದ ನಂತರ ಅವರ ಕನಸು, ಅವರು ನಮಗಾಗಿ ಕಂಡಿರುವಂಥ ಕನಸು ನನಸಾಗಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ. ಆದರೆ ಈ ಸಂದರ್ಭದಲ್ಲಿ ಈ ಸರ್ಕಾರ ಮಾಡಿರುವಂತಹ ನೀಚ ಕೆಲಸವನ್ನು ನಾವು ವಿರೋಧಿಸಿದ್ದೇವೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಂಥ BJP ರಾಜ್ಯಾಧ್ಯಕ್ಷರ ವಿಜೇಂದ್ರಣ್ಣನವರ ನೇತೃತ್ವದಲ್ಲಿ ಭಾಳ ದೊಡ್ಡ ಹೋರಾಟವನ್ನು ಮಾಡಿದ್ದೇವೆ. ಶ್ರೀಕಾಂತ್ ಪೂಜಾರಿಯನ್ನು ತತ್ಕ್ಷಣ ಬಿಡುಗಡೆ ಮಾಡಬೇಕು. ಹಾಗೇ ಇವತ್ತು ಈ ವೇದಿಕೆ ಮೂಲಕ ಒಂದು ದೊಡ್ಡ ಸಂದೇಶವನ್ನು ಎಲ್ಲರಿಗೂ ಕೊಡ್ತಾ ಇದ್ದೇವೆ. ಇನ್ನೆಲ್ಲಾದರೂ ಈ ಸರ್ಕಾರ ಹಿಂದೂ ಹೋರಾಟಗಾರರನ್ನು, ಕರಸೇವಕರನ್ನು, ಹಿಂದೂಗಳನ್ನು, ಹಿಂದೂ ಹೋರಾಟ ಮಾಡುವವರನ್ನು ಏನಾದರೂ ನೀವು ಮುಟ್ಟಿದರೆ ನಾವ್ಯಾರು ಸುಮ್ಮನೆ ಇರಲಿಕ್ಕಿಲ್ಲ. ನಾವೆಲ್ಲ ಹಿಂದೂಗಳು ಒಂದಾಗಿದ್ದೇವೆ. ನಿಮ್ಮ ಸರ್ಕಾರದ ಕೋಮುವಾದಿ ನೀತಿಯ ವಿರುದ್ಧ, ತುಷ್ಟೀಕರಣದ ರಾಜಕಾರಣದ ವಿರುದ್ಧ ನಾವು ಹೋರಾಡ್ತೇವೆ. ನಮ್ಮ ಕೊನೆಯ ಉಸಿರವರೆಗೂ ಹೋರಾಡ್ತೇವೆ ಅನ್ನೋದು ಮೂಲಕ ಈ ವೇದಿಕೆ ಮೂಲಕ ಸ್ಪಷ್ಟ ಸಂದೇಶ ಎಲ್ಲ ಮುಖಂಡರು ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಹೋರಾಟದ ರೂಪುರೇಷೆಯನ್ನು ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರಣ್ಣ ಅವರು ರೂಪಿಸಲಿದ್ದಾರೆ. ಅವರ ನೇತೃತ್ವದಲ್ಲಿ ಈ ರೀತಿಯಾದಂಥ ಯಾವುದೇ ಘಟನೆಗಳು ಮುಂದೆ ಮರುಕಳಿಸುವ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ. ಹಾಗೆಯೇ ಸಿದ್ದರಾಮಯ್ಯನವರು, ನಾನು ಯಾವಾಗಲೂ ಹೇಳ್ತೇನೆ, ಸಿದ್ದರಾಮಯ್ಯ ಕೇವಲ ಹಣಕಾಸಿನ ವಿಚಾರದಲ್ಲಿ ಭ್ರಷ್ಟಾಚಾರಿ ಅಲ್ಲ, ಅವರು ಸಿದ್ಧಾಂತದ ವಿಚಾರದಲ್ಲೂ ಭ್ರಷ್ಟಾಚಾರಿ. ಈಸ್ ನಾಟ್ ಓನ್ಲಿ ಅ ಮಾನಿಟರಿಲಿ ಕರಪ್ಟ್, ಈಸ್ ಐಡಿಯಾಲಜಿಕಲಿ ಕರಪ್ಟ್ ಅಂತ. ಅಂತಹ ಒಬ್ಬ ವ್ಯಕ್ತಿಯನ್ನು ನಮ್ಮ ರಾಜ್ಯ ಇವತ್ತು ಮುಖ್ಯಮಂತ್ರಿಯಾಗಿ ನೋಡ್ತಾ ಇರೋದು ನಮ್ಮೆಲ್ಲರ ದುರದೃಷ್ಟ. ಜನ ಎಚ್ಚೆತ್ತುಕೊಂಡಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರಿಗೆ ತಕ್ಕದಂಥ ಉತ್ತರವನ್ನು ಕೊಡ್ತೇವೆ. ರಾಮ ಭಕ್ತರನ್ನು ಮುಟ್ಟಿದಂತಹ ಈ ಸರ್ಕಾರ ಹೆಚ್ಚು ಕಾಲ ಉಳಿಯೋದಿಲ್ಲ. ಇದು ರಾಮ ಭಕ್ತರು ನಾವು ಮಾಡ್ತಾ ಇರುವಂಥ ಸಂಕಲ್ಪ. ಈ ಸರ್ಕಾರ ಹೆಚ್ಚು ಕಾಲ ಉಳಿಯೋದಿಲ್ಲ. ರಾಮ ಭಕ್ತರನ್ನು ಮುಟ್ಟಿದ್ದಕ್ಕೆ ಸರಿಯಾದಂಥ ಶಿಕ್ಷೆ ಆಗುತ್ತೆ ಅಂಥೇಳಿ ಈ ಮೂಲಕ ಹೇಳ್ತೇವೆ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ TV ದಾರಿದೀಪ.